ಇಂದು ಅಂದರೆ ಆಗಸ್ಟ್ 11 2021 ರೊಟ್ಟಿ ಪಂಚಮಿ ಅಥವಾ ರೊಟ್ಟಿ ಹಬ್ಬ ನಾಗರ ಪಂಚಮಿಯ ವಿಶೇಷ ರೊಟ್ಟಿ ಹಬ್ಬದಾಗ ಬಗೆ ಬಗೆಯ ಪಲ್ಯಗಳ ಜೊತೆ ಕಡಕ ರೊಟ್ಟಿ ಮಾಡೋದು ನಮ್ಮೆಲ್ಲರ ಪದ್ಧತಿ ಹಂಗ ನಮ್ಮ ಸಮಸ್ತ ವೀಕ್ಷಕರೆಲ್ಲರಿಗೂ ರೊಟ್ಟಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಆತ್ಮೀಯ ವೀಕ್ಷಕರೇ ನಮಸ್ಕಾರ ಇದು ಸವಿರುಚಿಯ ಸೊಬಗು ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಈ ರೊಟ್ಟಿ ಹಬ್ಬದಾಗ ನೀವು ಯಾವ ಬೇಕಾದ ಪಲ್ಯ ಮಾಡ್ಕೋಬಹುದು ಇದ ಇದ ಅಂತೇನಿಲ್ಲ ನಿಮಗೆ ಮನಸ್ಸಿಗೆ ಖುಷಿ ಕೊಡಿತು ಅಂತಂದ್ರೆ ಅದ ಹಬ್ಬ ಅದ ರೊಟ್ಟಿ ಹಬ್ಬ ನೀವು ಯಾವ ಬೇಕಾದ ಪಲ್ಯಗಳನ್ನು ಮಾಡ್ಕೋಬಹುದು ಇದಕ್ಕಿಂತ ಮೊದಲು ಒಂದು ವಿಡಿಯೋ ಮಾಡಿದ್ದೀವಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಐತಿ ನೀವು ನೋಡ್ಬೋದು ಈಗಿಲ್ಲಿ ನಾವು ಎಲ್ಲ ತರ ಮಿಕ್ಸ್ ಇರುವಂತಹ ಮಡಿಕೆ ಕಾಳು ಮತ್ತು ಅವರೆಕಾಳನ್ನು ತಗೊಂಡಿವ್ರಿ ಅವರೆಕಾಳು ಸೀಸನ್ ಐತಿ ನಿಮ್ಮೆಲ್ಲರಿಗೂ ಗೊತ್ತೈತ್ರಿ ಅವರೆಕಾಳು ಮತ್ತು ಮಡಿಕೆ ಕಾಳನ್ನ ಎರಡನ್ನು ನಾವು ತೊಳೆದಿಟ್ಕೊಂಡ್ರಿ ತೊಳೆದಿಟ್ಕೊಂಡು ಅದಕ್ಕೆ ನೀರು ಹಾಕಿ ನೀವು ಕುಕ್ಕರ್ದಾಗಿಟ್ಟು ಒಂದು 3 ವಿಸಿಲ್ ಕೂಗಿಸಿದ್ರೆ ಬರಬ್ಬರಿ ಕುದ್ದು ಬರ್ತಾವ ರೀ ಇನ್ನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡು ರೀ ಉಪ್ಪು ಹಾಕಿ ಅದನ್ನು ರುಬ್ಬಿ ಇಟ್ಕೊಂಡು ಇದು ಭಾಳ ಕಡೆ ಕೆಲಸಕ್ಕೆ ಬರ್ತೈತಿ ನೆನಪಿರಲಿ ರೀ ನಿಮಗೆ ಇಟ್ಕೊಂಬಿಡ್ರಿ ಡೊಣ್ಣ ಮೆಣಸಿನ್ಕಾಯಿ ಅದಾವು ಮತ್ತು ಕೊಬ್ಬರಿ ಐತಿ ಕೊಬ್ಬರಿ ತುರಿ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಇದಕ್ಕೆ ಗುರಾಳು ಪುಡಿ ಕೊಬ್ಬರಿ ತುರಿಗೆ ಗುರಾಳು ಪುಡಿ ಮಿಕ್ಸರ್ ಜಾರಿಂದ ಹಾಕಿ ಆ ರುಬ್ಬೇಕ್ರಿ ರುಬ್ಬಕ್ಕಿಂತ ಮೊದಲು ನೀವು ಅದಕ್ಕೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಬೇಕು ಜೀರಿಗೆ ನೆಕ್ಸ್ಟ ಗರಂ ಮಸಾಲಾನು ನೀವು ಆ್ಯಡ್ ಮಾಡ್ಕೋಬೇಕ್ರಿ ನಾ ಹೇಳೋ ಮಾತಿನ ಮೇಲೆ ಲಕ್ಷ ಕೊಡ್ರಿ ವಿಡಿಯೋ ತಿಳಿದು ಬಿಡ್ತೈತೆ ನಿಮಗೆ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಶೇಂಗಾ ಇರ್ತಾವ್ರಲ್ಲ ಅದನ್ನು ನೀವು ಶೇಂಗಾನು ಹಾಕ್ಬೋದು ಅಥವಾ ಶೇಂಗಾ ಪುಡಿ ಇದ್ರೆ ಎರಡ್ರಾಗ ಒಂದು ಹಾಕ್ರಿ ಇದನ್ನು ರುಬ್ಬಿದ್ರೆ ಎಣ್ಣೆಗಾಯಿಗೆ ಇದು ಮಸಾಲ ಆಗಿ ರೆಡಿ ಬರ್ತೈತಿ ಈಗ ತಮಗೆ ಗೊತ್ತಾಗಿರ್ತೈತ್ರಿ ಇಲ್ಲಿ ದೊಣ್ಣೆ ಮೆಣಸಿನ್ಕಾಯಿ ಎಣ್ಣೆಗಾಯಿ ಮಾಡತ್ತೀವಿ ಅಂತೇಳಿ ಈಗ ಒಂದು ಪಾತ್ರದಾಗ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಾದ್ಮೇಲೆ ಈ ದೊಣ್ಣೆ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿರ್ತೀವಿ ರೀ ನಡ್ಬಾರ್ಕ ನಡ್ಬಾರ್ಕ ಅಂದ್ರೆ ಒಂದ್ರಾಗ 4 ಭಾಗ ಅವನ್ನ ಎಣ್ಣೆಗೆ ಸ್ವಲ್ಪ ನೀವು ಫ್ರೈ ಮಾಡಬೇಕು ಚೆನ್ನಾಗವ ಫ್ರೈ ಆದವು ಅಂದ್ರೆ ಬರೋಬ್ಬರಿ ನಿಮ್ಗೆ ಎಣ್ಣೆಗಾಯಿ ಚಲೋ ಅನ್ನಿಸ್ತೈತೆ ರೀ ನಾವು ಇನ್ನೊಂದು ರೀತಿಯಲ್ಲೂ ಮೊದಲಿಗೆ ತೋರಿಸಿದ್ದೀವಿ ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಎಲ್ಲ ವಿಡಿಯೋದಾಗ ಚೆಕ್ ಮಾಡಿರಿ ಇದನ್ನು ತೋರಿಸಿದ್ದೀವಿ ನಾವು ಈಗಾಗಲೇ ಸರಳವಾಗಿ ಮತ್ತು ಇನ್ನೊಂದು ವಿಧಾನದಾಗ ಆ ರೀತಿಯೂ ಮಾಡ್ಕೋಬೋದು ಈ ರೀತಿಯೂ ಮಾಡ್ಕೋಬೋದು ರೀ ಇವೆಲ್ಲ ಫ್ರೈ ಆದವು ಅಂದ್ರೆ ಒಂದು ಪ್ಲೇಟ್ನಾಗ ನಾವು ತೆಗೆದಿಟ್ಟು ರೀ ತೆಗೆದಿಟ್ಟು ಈ ಕಡೆ ಇದ್ದ ಅದ ಎಣ್ಣೆದಾಗ ಸ್ವಲ್ಪ ಜೀರಿಗೆ ಹೋಗೋದು ಆಮೇಲೆ ಅದಕ್ಕೆ ಕರಿಬೇವೆಲೆ ಸಣ್ಣಂಗೆ ಕಟ್ ಮಾಡಿಡಿದ್ದೀವಿ ರೀ ಅವನ್ನ ಸ್ವಲ್ಪ ಹಾಕಿ ನೆಕ್ಸ್ಟ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವ್ರಲ್ಲ ಅವನ್ನ ಹಾಕಿತ್ರಿ ಬೇಡ್ರಿ ಇಲ್ಲಿ ನೋಡ್ಬೋದು ನೀವು ಆ ಮಸಾಲೆ ಮಾಡಿದ್ದೀವ್ರಲ್ಲ ಅದನ್ನು ಡೊಣ್ಣ ಮೆಣಸಿನ್ಕಾಯಿ ಒಳಗೆ ಚೆನ್ನಾಗಿ ತುಂಬಿಕೊಂಡು ಅದನ್ನು ನಾವಿಲ್ಲಿ ಅದ ಈ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡಿದ್ದೀವ್ರಲ್ಲ ಅದ ಪಾತ್ರದಾಗ ಹಾಕಿ ಉಳಿದಂತಹ ಮಸಾಲೆಯನ್ನು ಅದ್ರಾಗ ಹಾಕಿ ನಾವು ತಿರುಗಾಡ್ಬೇಕಾಕೈತ್ರಿ ಒಂದು ಸ್ವಲ್ಪ ಅವು ಚೆನ್ನಾಗಿ ಮಸಾಲೆ ಮಿಕ್ಸ್ ಆತಂದ್ರೆ ಇದ್ರದ್ದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಮಂದಿ ಗುರೆಳ ಪುಡಿ ಹಾಕ್ತಾರೋ ಅದ ಸೀಕ್ರೆಟ್ ಸೀಕ್ರೆಟ್ ಅಂತ ಹೇಳ್ಬೋದು ರೀ ಈಗ ಅರಿಶಿನ ಪುಡಿಯನ್ನು ಸ್ವಲ್ಪ ಹಾಕಿ ನೀವು ಚೆನ್ನಾಗಿ ತಿರುಗಾಡ್ಬೇಕಾಕೈತಿ ರೀ ಗುರೆಳ ಪುಡಿನು ಮೊದಲಿಗೆ ತೋರಿಸಿದಿರಲ್ಲ ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ಅಲ್ಲೇನ ಮಾಡಿ ತೋರಿಸಿದ್ದೀವಿ ಶೇಂಗಾ ಎಳ್ಳು ಮತ್ತು ಗುರೆಳು ಇಷ್ಟ ಇರ್ತೈತಿ ರೀ ಅದ್ರಾಗ ಈಗ ತಾವು ನೋಡ್ಬೋದು ಇದಕ್ಕೆ ಸ್ವಲ್ಪ ನಾವು ನೀರು ಸೇರಿಸ್ತೀವಿ ನೀರು ಎಷ್ಟು ಬೇಕಷ್ಟು ನೋಡ್ರಿ ಆಮೇಲೆ ಬೆಲ್ಲ ಮತ್ತು ಹುಣಸೆ ಹಣ್ಣು ಮತ್ತು ಬೆಲ್ಲ ಒಂದು ಸ್ವಲ್ಪ ಹಾಕಿ ನೀವು ಚೆನ್ನಾಗಿ ಅದನ್ನು ತಿರುಗಾಡ್ಬೇಕಾಕತ್ತೆ ರೀ ಅಂದ್ರೆ ಬರಬ್ಬರಿ ಆಗಿ ಬಿಡ್ತೈತಿ ಈ ಒಂದು ದೊಣ್ಣೆ ಮೆಣಸಿನ್ಕಾಯಿ ಎಣ್ಣೆಗಾಯಿ ಪಲ್ಯ ಸ್ವಲ್ಪ ಕುದ್ದು ಅದ ನೀರು ಆಯ್ತಿರಲಿಲ್ಲ ಅದೊಂದು ಸ್ವಲ್ಪ ಗಟ್ಟಿಯಾಗಿ ಗಿರವಿಗತ್ತಲೆ ಬಂತು ಅಂತಂದ್ರೆ ಭಾಳ ಚಲೋ ಬಂದೈತಿ ಅಂತ ಅರ್ಥ ನೀವು ಈ ರೀತಿಯಾಗಿ ಈ ಒಂದು ದೊಣ್ಣೆ ಮೆಣಸಿನ್ಕಾಯಿ ಎಣ್ಣೆಗಾಯಿ ಮಾಡ್ಕೋಬೋದು ರೀ ಅದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಾಡಿ ಬಿಟ್ರೆ ಅದು ಕುದಿತೈತಿ ಒಂದು 2 ನಿಮಿಷ ಆದಮೇಲೆ ಬಂದ್ ಮಾಡಿಬಿಡ್ರಿ ಅದು ಬರಬ್ಬರಿಯಾಗಿ ಬಂದು ಬಿಡ್ತತಿ ತಾವು ನೋಡ್ಬೋದು ರೀ ಇಷ್ಟ ಆದ್ರೆ ಸಾಕು ಇನ್ನು ನೆಕ್ಸ್ಟ್ ಪಲ್ಯಕ್ಕೆ ಹೋಗೋಣ ನೆಕ್ಸ್ಟ್ ಏನಪ್ಪ ಪಾತ್ರೆದಾಗ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಾದ್ಮೇಲೆ ನಮ್ಮದಕ್ಕೆ ಜೀರಿಗೆ ಆಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಂತಹ ಕರಿಬೇವು ಮತ್ತು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಂಥದ್ದು ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋಣ ರೀ ಇವು ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ ನೀವು ಎಣ್ಣೆಗ ಫ್ರೈ ಮಾಡಿರಿ ನೆಕ್ಸ್ಟ್ ಒಂದು ಟೊಮ್ಯಾಟೊ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿರ್ತೀರಿ ಇವನ್ನೆಲ್ಲ ನೀವು ಮೊದಲ ರೆಡಿ ಮಾಡ್ಕೊಂಡ್ರೆ ನಿಮ್ಗೆ ಮಾಡೋಕ್ಕೆ ಈಸಿ ಆಕೈತಿ ರೀ ನಾ ಇಲ್ಲೇನೇನು ಹೇಳ್ಕೊತಾ ಹೋಗ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಇವನ್ನೆಲ್ಲ ಈಗ ಟೊಮ್ಯಾಟೊನು ಫ್ರೈ ಆಗೈತಿ ಆಗಲೇ ನಿಮ್ಗೆ ಮೊದಲು ಹೇಳಿದಂಗೆ ನಾ ಹಸಿ ಖಾರ ಮಾಡಿಟ್ಕೊಂಡಿದ್ದೀವಿ ಇಲ್ಲ ಮೆಣಸಿನ್ಕಾಯಿ ಉಪ್ಪು ಹಾಕಿ ರುಬ್ಬಿ ಇಟ್ಕೊಂಡಿದ್ದ ಅದನ್ನು ಇಲ್ಲಿ ಹಾಕಬೇಕಾಕತ್ತೆ ರೀ ಮಡಿಕೆ ಕಾಳಿನ ಮಿಕ್ಸ್ ಪಲ್ಯ ಮಾಡತ್ತೀವ್ರಿ ನಾವೀಗ ಗೊತ್ತಾಗಿರ್ಬೇಕು ನಿಮಗೆ ಗೊತ್ತಾಗಿರಲಿಲ್ಲ ಅಂದ್ರೂ ನಾ ಹೇಳ್ತೀನಿ ತಗೋರಿ ಈಗ ತಾವು ನೋಡ್ಬೋದು
ನಾವು ಮಡಿಕೆ ಕಾಳು ಹಾಕತ್ತೀವಿ. ಮಡಿಕೆ ಕಾಳೊಳಗೆ ಏನಂದಾವ್ರಿ, ರಾಜ್ಮಾ ಅದಾವು, ಅಲಸಂದಿ ಅದಾವು, ಚೋಲೆ ಅದಾವು, ಹೆಸರು ಕಾಳು ಅದಾವು, ಎಲ್ಲ ಮಿಕ್ಸ್ ಅಂದ್ರೆ ಪೇಟೆಗೆ ಸಿಗ್ತಾವ ನೋಡ್ರಿ ಎಲ್ಲ ಮಿಕ್ಸ್. ಅದನ್ನು ನಾವು ತೊಗೊಂಡು ಬಂದಿದ್ವಿ, ಅದನ್ನು ಮಾಡತ್ತೀವಿ ಎಲ್ಲ ಮಿಕ್ಸ್ ಥರ ಪಲ್ಯ. ಈಗ ಅದಕ್ಕೆ ಉಸುಳಿ ಅಂತಲೂ ಕರಿತಾರೆ ಒಬ್ಬೊಬ್ಬರ. ಅರಿಶಿನ ಪುಡಿ ಅಂತ ಸ್ವಲ್ಪ ಹಾಕಿ ನಾವು ಚೆನ್ನಾಗಿ ತೆರೆ ಬಿಡಬೇಕಾಗತ್ತೆ ರೀ ಇದನ್ನು. ಅರಿಶಿನ ಪುಡಿ ಹಾಕಿ ನೆಕ್ಸ್ಟ್ ತಿರುವಾಡ್ರಿ. ಆದ್ರೆ ಇಲ್ಲಿ ಒಂದು ಸ್ವಲ್ಪ ನಾವು ಬೆಲ್ಲ ಹಾಕತ್ತೀವಿ. ಆಮೇಲೆ ಇಲ್ಲೇನು ಹುಣಸೆಹಣ್ಣು ಬೇಕಾಗಿಲ್ಲ ರೀ, ಯಾಕಂದ್ರೆ ನಾವು ಟೊಮೆಟೊ ಹಾಕಿರ್ತೀವಿ ರೀ, ಅದಕ್ಕೆ ಹುಣಸೆಹಣ್ಣು ಬೇಕಾಗಿಲ್ಲ. ಸ್ವಲ್ಪ ನೀವು ಅದನ್ನು ಚೆನ್ನಾಗಿ ತಿರುವಾಡ್ರಿ. ನೆಕ್ಸ್ಟ್ ಏನು ಮಾಡೋದೈತಪ್ಪ ಅಂತಂದ್ರೆ ಇದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಉಪ್ಪು ಹಾಕೋದೈತಿ ರೀ, ಯಾಕಂದ್ರೆ ನಾವು ಮೊದಲಿಗೆ ಹಸಿ ಖಾರ ಮಾಡತ್ತಿರ್ತೀವಿ ಅಂದ್ರೆ ಮೆಣಸಿನ್ಕಾಯಿ ರುಬ್ಬಾತಿರ್ತೀವ್ರಿ, ಅಲ್ಲೊಂದು ಚುಟಕ್ಕೆ ಉಪ್ಪು ಹಾಕಿರ್ತೀವಿ ರೀ, ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೊಂದು ಸಲ ಚೆನ್ನಾಗಿ ತಿರುವಾಡ್ಬೇಕಾಗತ್ತೆ ರೀ. ಈ ಪಲ್ಯನೂ ಭಾಳ ಚಲೋ ಆಕತಿ ರೀ, ರೊಟ್ಟಿ ಚಪಾತಿ ಎಲ್ಲದರ ಜೊತೆನು ಚಲೋ ಅಂದ್ರೆ ಚಲೋ ಆಕತಿ. ನೀವು ಬೇರೆ ಟೈಮ್ನಾಗೂ ಮಾಡ್ಕೊರಿ, ನಡಿತೈತಿ, ಚಲೋ ಬರ್ತೈತಿ. ಈಗ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುವಾಡ್ಬಿಟ್ರೆ ಪಲ್ಯ ಮುಗೀತು. ಇನ್ನು ಇನ್ನೊಂದು ಪಾತ್ರೆದಾಗ ಎಣ್ಣೆಕಾಯಿ ಕಿಟ್ಟು, ಜೀರಿಗೆ, ಆಮೇಲೆ ಕರಿಬೇವು, ಆಮೇಲೆ ಉಳ್ಳಾಗಡ್ಡಿ, ನೆಕ್ಸ್ಟ್ ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ದಮ್ ದಮ್ಮಿಗೆ ಜಜ್ಜಿ ಮಾಡೋ ವಿಧಾನ ಒಮ್ಮೊಮ್ಮೆ ನಿಮ್ಗೆ ಎಲ್ಲ ಸೇಮ್ ಅನಿಸ್ತಾವೋ ಅದರ ರುಚಿ ಬೇರೆನೇ ಇರ್ತೈತಿ. ಈಗ ನೀವು ನೋಡ್ಬೋದು ರೀ, ಅರಿಶಿನ ಹಾಕಿದ್ದೀವಿ, ಅರಿಶಿನ ಹಾಕಿ ಚೆನ್ನಾಗಿ ತಿರುವಾಡತ್ತೀವಿ. ಇದಕ್ಕೆ ಸ್ವಲ್ಪನ ಹಸಿ ಖಾರ ಮಾಡ್ಕೊಂಡು ಇಟ್ಕೊಂಡಂಥ ಹಸಿ ಖಾರ ಹಾಕಿ ಚೆನ್ನಾಗಿ ತಿರುವಾಡಿದ್ರೆ ನಾವು ನೆಕ್ಸ್ಟ್ ತುರಿದುಕೊಂಡಂತಹ ಕ್ಯಾರೆಟ್ ಗಜ್ಜರಿಯನ್ನು ಹಾಕತ್ತೀವಿ ರೀ. ಇದು ಗಜ್ರಿಕಾಯಿ ಪಲ್ಯ ಅಂತ ಕರಿಬೋದು ನೀವು, ಇಲ್ಲ ಗಜ್ರಿಕಾಯಿ ಚಟ್ನಿ ಅಂತ ಕರಿಬೋದು. ಆದ್ರೆ ರುಚಿ ಅಂತರೂ ಭಾಳ ಚಲೋ ರೀ, ರೊಟ್ಟಿ ಜೊತೆ ಅಥವಾ ನೀವು ಹಂಗೆ ತಿಂದ್ರೂ ಇದು ನಿಮಗೆ ಚಲೋ ಅನಿಸ್ತತಿ. ನಿಮಗೆ ಸ್ವಲ್ಪ ಇದ ಟೈಮ್ ತೊಗೊಂಡು ತಿರುವಾಡ್ರಿ, ತಿರುವಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಸ್ವಲ್ಪ ತಿರುವಾಡಿದ್ರಿ ಅಂತಂದ್ರೆ ಮುಗಿದು ಹೋಗ್ತೈತ್ರಿ. ಇಷ್ಟ ಇದ್ರ ಕೆಲಸ ಭಾಳ ತೇನಿಲ್ರಿ, ಇದಂದ್ರೂ ಭಾಳ ಭಾರಿ ಆಗತ್ತೆ. ಇನ್ನು ನೆಕ್ಸ್ಟ್ ನಾವು ಮೂಲಂಗಿ ಕಾಯಿ ಪಲ್ಯ ಮಾಡೋದು. ಮೂಲಂಗಿ ನಾರ್ಮಲ್ ಆಗಿ ಬಿಳಿಯೂ ನೋಡಿರ್ತೀರಿ ನೀವು, ಆದ್ರೆ ಇವು ಚಿಟುಕು ಅಂದ್ರೆ ಸಣ್ಣ ಸಣ್ಣ ಮೂಲಂಗಿ ಕಾಯಿ ಅಂತ ಕರಿತಾರೆ. ಇದನ್ನ ನೀವು ಎಣ್ಣೆಯಾಗ ಹುರ್ಕೊಳ್ಬೇಕ್ರಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತತಿ ಅನ್ಕೊಂತೀನಿ. ಮೂಲಂಗಿ ಕಾಯಿ ರೀ, ವಾ ಮೂಲಂಗಿ ಕಾಯಿಗಳನ್ನ ನೀವು ಹುರ್ಕೊಳ್ಬೇಕು. ಅವು ಉದ್ದುದಿರ್ತಾವ ನಾವು ಕಟ್ ಮಾಡಿ ಅಂದ್ರೆ ಕೈಲೆ ಮುರಿದು ಈ ರೀತಿ ಮಾಡ್ಕೊಂಡಿವಿ, ಅವನ್ನ ನೀವು ಹುರಿದು ಇಟ್ಕೊಂಡು ಬಿಡ್ರಿ. ಈಗ ಅದ ಎಣ್ಣೆಗೆ ಸ್ವಲ್ಪ ಜೀರಿಗೆ ಒಗೆದು, ನೆಕ್ಸ್ಟ್ ಕರಿಬೇವೆಲೆ ಆ್ಯಸ್ ಯೂಶಲ್, ಮತ್ತು ಉಳ್ಳಾಗಡ್ಡಿ ಒಗೆದು ನಾವು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಈಗ ನೆಕ್ಸ್ಟ್ ಏನು ಮಾಡೋಪ್ಪ ಅಂತಂದರೆ ಇದಕ್ಕೆ ಒಂದು ಟೊಮ್ಯಾಟೊ ಸಣ್ಣದಂಗೆ ಕಟ್ ಮಾಡಿರ್ತೀವಿ ಅಂದರೆ ಹೆರ್ಚಿಟ್ಕೊಂಡಿರ್ತೀವಿ, ಅದನ್ನು ಹಾಕಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಸಾಫ್ಟ್ ಆಗುತ್ತಾನೆ ಚೆನ್ನಾಗಿ ಸ್ವಲ್ಪ ನೀವು ಅದನ್ನು ತಿರುಬೇಡ್ರಿ. ಈ ಮೂಲಂಗಿ ಕಾಯಿ ಪಲ್ಯ ಅಂತರೂ ವಿಶೇಷ ರೀ, ಭಾಳ ಪ್ರತಿ ಸಲ ಸಿಗಂಗಿಲ್ಲ, ಇದ್ರ ಸೀಸನ್ ಈಗ ಐತಿ. ಅದಕ್ಕೆ ನಾವು ತೊಗೊಂಡು ಬಂದು ನಿಮಗೆ ಮಾಡಿ ತೋರಿಸತ್ತಿದ್ದೀವಿ ರೀ. ಇನ್ನು ನೆಕ್ಸ್ಟ್ ಇದಕ್ಕೆ ಯಾವುದ್ರೆ ಒಂದು ತೊಗರಿ ಬೇಳೆ ಹಾಕ್ಬೋದು, ಅಥವಾ ಈ ಒಂದು ಚೆನ್ನಂಗಿ ಬೇಳೆ ಅಂದ್ರೆ ಮಸೂರ್ ದಾಲ್ ಅಂತಿರ್ಲಿ, ಅದನ್ನರೇ ಹಾಕ್ಬೋದು. ನಾವಿಲ್ಲಿ ಚೆನ್ನಂಗಿ ಬೇಳೆ ನೆನೆಸಿಟ್ಟಿದ್ವಿ, ಅದಕ್ಕೆ ಚೆನ್ನಂಗಿ ಬೇಳೆ ಹಾಕಿ ಸ್ವಲ್ಪ ಅರಿಶಿನ ಹೋಗೋದು ತಿರುವಾಡಿ. ನೆಕ್ಸ್ಟ್ ಐತ್ರಲ್ಲ ಇದಕ್ಕೆ ನಿಮ್ಮ ಮೂಲಂಗಿ ಕಾಯಿ ಹಾಕ್ಬೇಕು. ಮೂಲಂಗಿ ಕಾಯಿ ಹಾಕಿ ಮತ್ತೊಂದು ಸ್ವಲ್ಪ ನೀವು ಚೆನ್ನಾಗಿ ತೆರೆವಾಡಬೇಕ್ರಿ. ಮೂಲಂಗಿ ಕಾಯಿ ಹೆಂಗಿದ್ರು ಮೊದಲ ಫ್ರೈ ಆಗಿರ್ತಾವು, ಅವನ್ನ ಹಾಕಿ ತಿರುವಾಡಿ. ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೆಂಪು ಖಾರದ ಪುಡಿ ಹಾಕಿ ತಿರುವಾಡಬೇಕಾಗತ್ತೆ. ನಿಮಗೆ ಡ್ರೈ ಪಲ್ಯ ಬೇಕಂದ್ರೆ ನೀವು ಇಷ್ಟ ಮಾಡಿ ತಿರುವಾಡಿ ಬಿಟ್ಟು ಬಿಡ್ಬೋದ್ರಿ ಬಿಸಿ ಮಾಡಿ, ಆದ್ರೆ ಸ್ವಲ್ಪ ನೀವು ಅದಕ್ಕೆ ನೀರು ಹಾಕಿದ್ರೆ ಚಲೋ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಯಾಕ್ಬಿಡ್ರಿ, ಆಮೇಲೂ ಅದು ಗಟ್ಟಿ ಹಾಕ್ತತಿ. ಒಂದು ಒಂದು 2-3 ನಿಮಿಷ ನೀವು ತಿರುವಾಡ್ಕೋತ ಅದನ್ನು ಕುದಿಸ್ರಿ. ಆಮೇಲೆ ಚೆಂದ ನಿಮಗೆ ನೋಡೋಕೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ರೀ, ಚೌಳಿಕಾಯಿ ಏನ್ರಿ ಸರ್ ಅಂತ ಕೇಳ್ಬೋದ್ರಿ. ನಿಮ್ಮ ಚೌಳಿಕಾಯಿ ಅಲ್ರಿ, ಇದು ಮೂಲಂಗಿ ಕಾಯಿ ಐತಿ, ನೆನಪಿರಲ್ರಿ. ಮೂಲಂಗಿ ಕಾಯಿ ಎರಡು ತಿಂದಿರಿ ಕಮೆಂಟ್ನಾಗೆ ಹೇಳ್ರಿ ನಂಗೆ. ಇನ್ನು ನೆಕ್ಸ್ಟ್ ಪಲ್ಯಕ್ಕೆ ಹೋಗೋಣ. ನೆಕ್ಸ್ಟ್ ಒಂದು ಪಾತ್ರೆದಾಗ ಎಣ್ಣೆಕಾಯಿ ಕಿಟ್ಟು, ಮೊದಲಿಗೆ ಜೀರಿಗೆ ಒಗೆದು, ಜೀರಿಗೆ ಚಟಪಟ ಅಂದ ಕೂಡಲೇ ನಾವು ಉಳ್ಳಾಗಡ್ಡಿ ಒಗೆತೀವಿ ರೀ, ಅಂದ್ರೆ ಉಳ್ಳಾಗಡ್ಡಿ ಹಾಕತ್ತೀವಿ ರೀ. ನೆಕ್ಸ್ಟ್ ಕರಿಬೇವೆಲೆ, ಆಮೇಲೆ ಈ ಒಂದು ಟೊಮ್ಯಾಟೊ, ಸ್ವಲ್ಪ ಟೊಮ್ಯಾಟೊನ ಹಾಕಿದ ಮೇಲೆ ಕೆಂಪು ಖಾರದ ಪುಡಿಯನ್ನು ಹಾಕ್ತೀವಿ ರೀ. ಕೆಂಪು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ರಿ, ಅವ್ರಿಕಾಳು ನಾವು ಮಾಡತ್ತೀವಿ. ಕೆಂಪು ಖಾರದ ಪುಡಿ ಆದಮೇಲೆ ಗುರಿಯಾಳ ಪುಡಿಯನ್ನು ನಾವಿಲ್ಲಿ ಸೇರಿಸಿ ಅವರೆಕಾಳನ್ನು ಹಾಕ್ತೀವಿ. ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸೀಕ್ರೆಟ್ ಪುಡಿ ಅಂತಂದ್ರೆ ಗುರಿಯಾಳ ಪುಡಿ ಅಂತ ಹೇಳ್ಬೋದು ರೀ, ಆಗಲೇ ನಾನು ನಿಮ್ಗೆ ಹೇಳಿದ್ದೀನಿ. ಈಗ ಅವ್ರಿಕಾಳು ಹಾಕಿ ನೀವು ಸ್ವಲ್ಪ ಚೆನ್ನಾಗಿ ತಿರುಗಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಆಮೇಲೆ ಸ್ವಲ್ಪ ನಿಮ್ಮ ಸಕ್ಕರೆ ಹಾಕಿ ಚೆನ್ನಾಗಿ ತಿರುವಾಡ್ಬೇಕು. ತಿರುವಾಡಿ ಕೊತ್ತಂಬರಿ ಸ್ವಲ್ಪ ಹಾಕಿ ನೀವು ಮಸ್ತಂಗಿ ತಿರುವಾಡ್ಬಿಟ್ರಿ ಅಂತಂದ್ರೆ ಈ ಒಂದು ಭಾಳ ಚಲೋ ಆದಂತಹ ಆರೋಗ್ಯಕ್ಕೆ ಒಳ್ಳೆಯದಂತ ಅವ್ರಿಕಾಳು ರೆಡಿಯಾಗಿ ಬರ್ತೈತ್ರಿ. ಸ್ವಲ್ಪ ನೀರು ಹಾಕಿ ನೀವು ತಿರುವಾಡ್ಬಿಟ್ರಿ, ನೀರು ಹಾಕಿಲ್ಲ ಅಂದ್ರೆ ನಡೀತೈತಿ, ಆದರೂ ಸ್ವಲ್ಪ ನೀರು ಹಾಕ್ರಿ. ಇನ್ನು ನೆಕ್ಸ್ಟ್ ಪಲ್ಯಕ್ಕೆ ಹೋಗೋಣ, ಸಬ್ಬಸ್ಗಿ ಪಲ್ಯ.
ಇದಕ್ಕೆ ಎಣ್ಣೆಕಾಯಕ್ಕೆ ಇಟ್ಟು ಬೆಳ್ಳುಳ್ಳಿ ಸ್ವಲ್ಪ ದಮ ದಮ್ಮಂಗೆ ಜಜ್ಜಿ ಬೆಳ್ಳುಳ್ಳಿ ಹಾಕಿ ಆಮೇಲೆ ನಾವು ಅದಕ್ಕೆ ಹಸಿ ಖಾರ ಮಾಡಿಟ್ಕೊಂಡಿದ್ದೀವಿ ಹಸಿ ಖಾರ ಹಾಕಿ ಆಮೇಲೆ ತಾವು ನೋಡ್ಬೋದು ಇದಕ್ಕೆ ನಾವು ಚೆನ್ನಾಗಿ ಬೆಳೆಯಕತ್ತೀವಿ. ನೀವು ಬೇರೆ ಬೆಳೆನೂ ಹಾಕ್ಬೋದು ರೀ, ಚೆನ್ನಾಗಿ ಬೆಳೆ ನೆನೆಸಿಟ್ಟಿದ್ದೀವಿ ರೀ, ಅದಕ್ಕೆ ಇವನ್ನ ಹಾಕತ್ತೀವಿ. ಈಗ ಇದಕ್ಕೆ ಸೊಬ್ಬಸ್ಗಿ ಅಂದರೆ ಸಬ್ಬಸಿಗೆ ಪಲ್ಯ ಅಥವಾ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ನಾವು ತಿರುಬಿಡ್ಬೇಕಾಗತ್ತೆ ರೀ. ಅದು ಸಬ್ಬಸಿಗೆ ಮಾಡೋಕೆ ಭಾಳ ಕಾಣ್ತೈತೆ ರೀ ಮೊದಲಿಗೆ, ಆಮೇಲೆ ಕರಿಗೆ ಸಣ್ಣಂಗೆ ಈಟ ಆಗಿಬಿಡ್ತೈತೆ ರೀ. ಅಲ್ಲಿ ತನೂ ನೀವು ಇದನ್ನು ಚೆನ್ನಾಗಿ ತಿರುಬಾಡ್ಕೊತಾ ಇರಬೇಕು. ಇಂಗ್ರೀಡಿಯೆಂಟ್ಸ್ ಎಲ್ಲ ನಾ ಸಪ್ರೇಟಾಗಿ ಕೊಡತ್ತಿಲ್ಲ ರೀ ವೀಡಿಯೋಕ್ಕೆ, ಯಾಕಂದ್ರೆ ದೊಡ್ಡ ವೀಡಿಯೋ ಐತಿ, ಕಂಟಿನ್ಯೂ ಹೇಳ್ಕೊತಾ ಹೋಗಬೇಕು. ಆಮೇಲೆ ನಿಮ್ಗೆ ನೋಡಿದರೆ ನನಗೆ ಗೊತ್ತಾಗೈತೆ ರೀ ಭಾಳ ಸುಲಭ, ಬೇರೆ ಹೊರಗಿನ ಪದಾರ್ಥಗಳು ಬೇಕಾಗಿಲ್ಲ, ಮನೆಯಾಗಿರುವಂಥ ಪುಡಿಗಳು ಮನೆಯಾಗಿರುವಂತಹ ತರಕಾರಿಗಳನ್ನ ಉಪಯೋಗಿಸಿ ಮಾಡುವಂಥದ್ರಿಂದ ಸಬ್ಬಸಿಗೆ ಸ್ವಲ್ಪ ಉಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಚೆನ್ನಾಗಿ ತಿರುಬಿಡ್ಬಿಡ್ರಿ. ಇದ ಮಾಡ್ಬೇಕಂತ ಏನಿಲ್ಲ ರೀ, ರೊಟ್ಟಿ ಹಬ್ಬ ನಾ ನಿಮಗೆ ಮೊದಲೇ ಹೇಳಿದ್ದೀನಿ. ನಿಮಗೆ ಹಬ್ಬ ಖುಷಿ ಆಯ್ತು ಅಂತಂದ್ರೆ ಅದು ಮುಗಿದೋತ್ರೆ, ನಿಮಗೆ ಮನಸ್ಸಿಗೆ ಬಂದಂತಹ ಪಲ್ಯಗಳನ್ನ ಮಾಡ್ಕೊರಿ. ನೀವು ಬದನೆಕಾಯಿ ಎಣ್ಣೆಗಾಯಿ ಮಾಡಿ ನಡೀತೈತೆ, ಎಣ್ಣೆ ಇದು ದೊಣ್ಣೆ ಮೆಣಸಿನ್ಕಾಯಿ ಎಣ್ಣೆಗಾಯಿ ಬದಲೇ ನಿಮ್ಮ ಇಷ್ಟದಂಗೆ ನೀವು ಮಾಡ್ಕೋಬಹುದು. ಕಾಳು ಪಲ್ಯನೂ ನೀವು ಬೇರೆ ಬೇಕಂದ್ರೆ ಮಾಡಿರಿ, ಒಟ್ಟು ರೊಟ್ಟಿ ಹಬ್ಬ ನಿಮಗೆ ಖುಷಿ ಇತ್ತಂದ್ರೆ ನಮಗೂ ಖುಷಿ. ಈಗ ನೋಡಿರಿ ಸ್ವಲ್ಪ ಅಣ್ಣ ಐತಿ, ಅಣ್ಣದಾಗ ನಾವು ಮೊಸರು ಕಲಿಸಿ ಮೊಸರನ್ನ ಮೊಸರು ಕುಡಿಸಿದ ಅಣ್ಣ ತಿರುವಾಡಿಬಿಟ್ರೆ ಸ್ವಲ್ಪ ಅದು ಮೊಸರನ್ನ ಆಗಿಬಿಡತೈತಿ. ಮೇನ್ ಕಡಕ್ ರೊಟ್ಟಿ ನೀರು ಕಾಯಕತ್ತಾವ್ರಿ, ಜೋಳದ ಹಿಟ್ಟನ್ನು ರೆಡಿ ಐತಿ. ಜೋಳದ ಹಿಟ್ಟದಾಗ ನಾವು ಒಂದು ಈ ರೀತಿ ಕುನಿ ಮಾಡಿ ಅದಕ್ಕೆ ಬಿಸಿನೀರು ಹಾಕಿ ತಿರುಗಾಡ್ಬೇಕು. ಬಿಸಿನೀರ ಯಾಕಂತಂದ್ರೆ ಬರೋಬ್ಬರಿ ಜಿಗಿಟ್ಟು ಬರ್ತೈತಿ. ಒಂದು ಕಡತಾರಿಂದ ನಾವೀಗ ಅದನ್ನು ಸಂಪೂರ್ಣವಾಗಿ ದಂಡಿದೆಲ್ಲ ನಡ್ಬಾರ್ಕ ತಂದು ಕಲಿಸ್ಬೇಕಾಗತ್ತೆ ರೀ. ಜೋಳದ ರೊಟ್ಟಿ ಮಾಡೋ ವಿಧಾನ ಈಗಾಗಲೇ ಮೂರು ಸಲ ತೋರಿಸಿದ್ದೀವಿ ರೀ, ಮೂರು ವಿಧದಾಗ. ನೀವು ನೋಡಿಲ್ಲ ಅಂದ್ರೆ ನೋಡಿಕೊಂಡು ಬರ್ರಿ ಒಂದ್ಸಲ. ಈಗ ಇದನ್ನು ಸಂಪೂರ್ಣವಾಗಿ ನೀವು ಕಲಿಸ್ಬೇಕಾಗತ್ತೆ ರೀ. ಅಂದ್ರೆ ನೀವು ಈಗ ನಾದಬೇಕ್ರಿ ಜೋಳದ ಹಿಟ್ಟನ್ನು. ನಾದು ಒಂದು ಪರ್ಫೆಕ್ಟ್ ಮೆಥಡ್ ಅಂತಂದ್ರೆ ಬಿಸಿ ನೀರು ಹಾಕಿ ಈ ರೀತಿ ಮಾಡ್ಕೊಂತ ಹೋಗ್ರಿ. ನೆಕ್ಸ್ಟ್ ಕಲಿಸಿದಾಗ ಸ್ವಲ್ಪ ನೀವು ತಣ್ಣೀರು ಹಾಕೋತ ಹೋಗ್ರಿ, ಬಿಸಿನೀರು ಒಂದಸಲ ಆಮೇಲೆ ಸ್ವಲ್ಪ ತಣ್ಣೀರು ಹಾಕೊಂತ ಹಾಕೊಂತ ಹಾಕೊತ ಕಲಿಸಿ ನೀವು ನಾದಬೇಕಾಗತ್ತೆ ರೀ. ಯಾವ ರೀತಿ ಅಂತಂದ್ರೆ ಈ ಹದಕ್ಕೆ ಬರಬೇಕು, ಹದ ಎಷ್ಟು ಮಾಡ್ತಿರಲಿಲ್ಲ ರೊಟ್ಟಿಗೆ. ಈ ರೊಟ್ಟಿ ನಾರ್ಮಲ್ ಜೋಳದ ಉಬ್ಬಿ ಬರೋ ಜೋಳದ ರೊಟ್ಟಿಗಿಂತ ಡಿಫ್ರೆಂಟ್ ಹಾಕೋರಿ. ಇದು ತೆಳ್ಳಗೆ ಬಡಿಬೇಕು, ಅಲ್ಲಿ ಬಡಿದ್ರಿಗೂ ಇಂಪಾರ್ಟೆಂಟ್ ಐತಿ. ಈಗ ಇದಕ್ಕೆ ಬಿಳಿ ಎಳ್ಳನ್ನ ತೊಗೊಂಡೀವಿ, ನೀವು ಕರಿ ಎಳ್ಳು ತೊಗೋಬೋದು. ಒಂದು ಅರಿವಿಯನ್ನು ಹಸಿ ಮಾಡಿ ಇಟ್ಕೊಂಡೀವಿ, ಈ ಕಡೆ ರೆಡಿ ಅದಾವೆ ಎಲ್ಲಾನು. ಜೋಳದ ಹಿಟ್ಟನ್ನು ನಾವು ಆ ಕಡೆ ತೆಗೆದಿಟ್ಕೊಂಡಿದ್ದೀವಿ ನಾದಿದ್ರಿ. ಈಗ ಒಂದು ಉಳ್ಳಿ ಮಾಡ್ಕೊಂಡು ಅದಕ್ಕೆ ಇವು ಎಳ್ಳು ಹಚ್ಚಿ ಬಡದು ಈ ರೀತಿಯಾಗಿ ತಗೋಬೇಕು. ಈ ರೀತಿ ತೆಗೆದು ನಿಮ್ಮ ಗ್ಯಾಸ್ ಮೇಲೆ ಅಂದರೆ ತವೆ ಮೇಲೆ ಹಾಕಿ, ತವಾ ಕಾಯಕಿಟ್ಟಿದ್ರಲ್ಲಿ ತವೆ ಮೇಲೆ ಹಾಕಿ ಹಸಿ ಅರಿವೆ ಮಾಡಿರ್ತಿರಲಿ ಅದರಲ್ಲೇ ಎಲ್ಲ ಕಡೆ ಹಚ್ಚಬೇಕು. ನಿಮಗೆ ಹಂಗೆ ಡೈರೆಕ್ಟ್ ತೋರಿಸಿದ್ವಿ, ಬಡಿದು ಹೆಂಗಂತಪ್ಪ ಅಂತಂದ್ರೆ ಅದೊಂದು ಸಿಂಪಲ್ ಸ್ಟೆಪ್ ರೀ. ಆದ್ರೆ ನಾರ್ಮಲ್ ಜೋಳದ ರೊಟ್ಟಿಗೆನ ಇದು ಸ್ವಲ್ಪ ತಿಳು ಇರಬೇಕು, ಯಾಕಂದ್ರೆ ಕಡಕ್ ಮಾಡತ್ತಿರ್ತೀರಿ ನೀವು. ಹಂಗೆ ಇದನ್ನ ಮಾಡತ್ತಿದ್ರಿ ರೊಟ್ಟಿ ಮಾಡತ್ತಿದ್ರಿ ಅಂತಂದ್ರೆ ಅದೇನು ಕಡಕ್ ಬೇಕಾಗಿಲ್ಲ ರೀ. ಆದರೆ ಕಡಕ್ ಬೇಕಪ್ಪ ಅಂತಂದ್ರೆ ತಿಳು ಇರಬೇಕು. ನಿಮ್ಗೆ ಈಗಾಗಲೇ ನಾವು ಸಜ್ಜಿ ರೊಟ್ಟಿಯನ್ನು ತೋರಿಸಿದ್ದೀವಿ, ನೀವು ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ರಿ. ಯಾವ್ಯಾವ ರೆಸಿಪಿ ನೋಡಿಲ್ಲ ಒಂದ್ಸಲ ನೋಡ್ಕೊಂಡು ಬಂದ್ರೆ ನಿಮ್ಗೆ ಬೇರೆ ರೆಸಿಪಿನೂ ಇಷ್ಟ ಆಗ್ಬೋದು, ನೀವು ಟ್ರೈ ಮಾಡಿರಿ. ಆಮೇಲೆ ಹೆಂಗೆ ಬಂದಿದ್ದಂತ ನಮಗೆ ಕಮೆಂಟ್ನಾಗ ವಾಪಸ್ ತಿಳಿಸ್ರಿ. ಈಗ ಉಳ್ಳಿ ಮಾಡ್ಕೊಂಡಿರ್ತಿರ್ಲಿ, ಇನ್ನು ಆ ಕಡೆ ಒಂದು ಬೇಯತ್ತೈತೆ ಅಂದ್ರೆ ಈ ಕಡೆ ಒಂದು ರೆಡಿ ಮಾಡ್ಕೊಂಡು ಬಿಡಿದ್ರಪ್ಪ, ಟೈಮ್ ಸೇವ್ ಆಗಿಬಿಡ್ತೈತಿ. ಎಳ್ಳು ಹಚ್ಚಿ ಈ ರೀತಿ ಕೈಲೆ ಸ್ವಲ್ಪ ತೆಳಗ ಜೋಳದ ಹಿಟ್ಟು ಹಾಕಿ ಕೈಲೇ ಬಡ್ಕೊತಾ ಹೋಗ್ಬೇಕು. ತಾವು ನೋಡ್ಬೋದು ಒಂದು ಕೈ ಸೈಡ್ ಐತಿ, ಒಂದು ಕೈ ತೆಳಗ ರೊಟ್ಟಿ ತಟ್ಟತ್ತೈತಿ ಅಂತಂದ್ರೆ ಆಮೇಲೆ ಎರಡು ಕೈಲೆ ಆಮೇಲೆ ಹೊಡಿಬೇಕ್ರಿ. ಫಸ್ಟಿಗೆ ಒಂದ ಕೈಲೆ ತಾವು ನೋಡ್ಬೋದು ಈ ರೀತಿಯಾಗಿ ರೊಟ್ಟಿ ತಿರ್ಕೋತ ದೊಡ್ಡದಾಗಿ ಬಿಡ್ತತಿ. ಆ ಕಡೆ ಒಂದು ರೊಟ್ಟಿ ಬೇಯತ್ತೈತಿ, ತಾವು ನೋಡ್ಬೋದು ತಿರುವಿಷೆ ಹಾಕೋಬೋದ್ರಿ ಕೈಲೆ ಆರಾಮ್ಸಿರಿ. ತೆಳ್ಳಗಂಗಿ ಬರಬ್ಬರಿ ಅದನ್ನು ನೀವು ತವಾ ಮೇಲೆ ಇಟ್ಟನ ಕಟಕ ಮಾಡ್ಬೋದು. ಆದ್ರೆ ನಿಮಗೆ ಪೂರ್ತಿ ಅದ್ರ ಮೇಲೆ ನಿಮಗೆ ಕಟಕ್ ಆಗವತ್ತು, ಈಗ ನೋಡ್ರಿ ಇಲ್ಲಿ ಆಗೈತಿ ಕಟಕ್ ಕಡಕ್ ಆಗವತ್ತು ಅಂತಂದ್ರೆ ನೀವು ಆ ಕಡೆ ಸ್ವಲ್ಪ ಗ್ಯಾಸ್ ಸಣ್ಣಿಟ್ಟು ಈ ರೀತಿ ದಂಡಿ ಬೇಯಿಸ್ಕೊಳ್ಬೇಕ್ರಿ. ಅಂದರೆ ಗ್ಯಾಸ್ ಮೇಲೆ ಡೈರೆಕ್ಟ್ ಇದನ್ನು ಮಾಡ್ಕೋಬೋದು ರೀ, ಇಲ್ಲ ಅದನ್ನು ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಸುಲಭವಾಗಿ ಮಾಡ್ಬೋದು ರೀ ಕಡಕ್ ರೊಟ್ಟಿ ಮನೆಯಾಗ. ಈಗ ತಾವು ನೋಡ್ಬೋದು ಇದನ್ನೆಲ್ಲ ಮಾಡಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಕೆಳಗೊಂದು ಅರಿವಿ ಹಾಸಿ ಅದನ್ನು ಆರಕ್ಕೆ ಹಾಕಿಬಿಡ್ತೀವಿ, ಡೈರೆಕ್ಟ್ ತೆಗೆದಿಡಂಗಿಲ್ಲ, ಆರಕ್ಕೆ ಹಾಕಿಬಿಡ್ತೀವಿ. ಇಷ್ಟಾದರೆ ಕಡಕ್ ರೊಟ್ಟಿ ಎಲ್ಲ ಪಲ್ಯನೂ ರೆಡಿ ಆಗಿದಾವೆ ರೀ. ಚಟ್ನಿಗಳ ಬೇಕ್ರಿ, ಅದಕ್ಕೆ ಶೇಂಗಾ ಹಿಂಡಿ, ಗುರೇಳು ಹಿಂಡಿ, ಪುಟಾಣಿ ಹಿಂಡಿ, ಕರಿಬೇವು ಹಿಂಡಿ, ಅಗಸೆ ಹಿಂಡಿ, ಇವು ಐದು ತರಹದನ್ನು ನಾವು ನಿನ್ನೆ ಬಿಡಿದಾಗ ತೋರಿಸಿದ್ದೀವಿ. ನೀವು ನೋಡಿಲ್ಲ ಅಂದ್ರೆ ನಾ ನಿಮ್ಗೆ ಇಲ್ಲಿ ಲಾಸ್ಟ್ಗೆ ಎಂಡ್ ಸ್ಕ್ರೀನ್ ಮೇಲೆ ಲಿಂಕ್ ಕೊಡ್ತೇನೆ ರೀ, ನೋಡ್ಕೊಂಡು ಬರ್ರಿ. ಡಿಸ್ಕ್ರಿಪ್ಷನ್ನಾಗೂ ಲಿಂಕ್ ಐತಿ, ಅಲ್ಲಿನೂ ಕ್ಲಿಕ್ ಮಾಡಿ ನೀವು ನೋಡ್ಬೋದ್ರಿ. ನಿನ್ನೆ ವಿಡಿಯೋ ಎಲ್ಲ ಹಿಂಡಿಗಳು ಐದು ಹಿಂಡಿಗಳನ್ನ ಒಂದೇ ವಿಡಿಯೋದಾಗ ತೋರಿಸಿದ್ದೀವಿ. ನೀವು ನೋಡಿಲ್ಲ ಅಂದ್ರೆ ಮಾಡಿಕೊಂಡು ನೋಡ್ರಿ, ಅಂದ್ರೆ ನೋಡಿ ಮಾಡ್ಕೊರಿ, ಮಾಡ್ಕೊಂಡು ನೋಡೋದಲ್ಲ ನೋಡಿ ಮಾಡ್ಕೊರಿ. ಹಂಗೆ ಈ ಒಂದು ರೊಟ್ಟಿ ಹಬ್ಬ ನಿಮ್ಮೆಲ್ಲರಿಗೂ ಖುಷಿ ತರಲಿ ಅಂತ ಹೇಳಿ ನಮ್ಮ ಸವಿ ರುಚಿಯ ಸೊಬಗುವಂತಿಯಿಂದ ಆಶಿಸ್ತೀವಿ. ಹಂಗೆ ನಾವು ತೋರಿಸಿದ ಎಲ್ಲ ಅಡಿಗೆಗಳನ್ನು ನೀವು ಮಾಡಿರಿ,
ಮನೆ ಮಂದಿಯೆಲ್ಲ ಕೂಡಿ ಪ್ರೀತಿಯಿಂದ ತಿನ್ನ್ರಿ ಅಂತ ಹೇಳ್ತಾ ನೆನಪಿರಲ್ರಿ. ಇದು ಸವಿರುಚಿಯ ಸೊಬಗು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.